ಅವರು ಇದು ನೋಡಿ ಹುಡುಕೇಳ್ರಿ, ನೀವು ಆನ್ಲೈನಲ್ಲಿ ಹುಡುಕೇಳ್ರಿ, ಇಲ್ಲ ನೀವು ವರ್ಕ್ ಮಾಡೋದಾಗೆಲ್ಲ ಇದ್ರೆ ನಿಮ್ಗೆ ಒಪ್ಪಿದ್ರೆ ಕ್ಯಾಶ್ ಬಗ್ಗೆ ಯೋಚನೆ ಮಾಡಬೇಡ್ರಿ. ಅದ್ರ ಬಗ್ಗೆ ಏನು ತೊಂದರೆ, ಅವ್ರ ಒಪ್ಪಿ ಅವರು ನಿಮ್ಮನ್ನ ಒಪ್ಪಿದ್ರೆ ಹುಡುಗಿಗೆ 18 ಮೇಲೆ ಆಗಿರಲಿ, 18 ಒಳಗಿದ್ರೆ ಅದು ಅಪರಾಧ. 18 ಮೇಲೆ ಆಗಿತ್ತು ಅಂದ್ರೆ ಲೀಗಲ್ ಏನೇ ಇರಲಿ ನಾನು ನೋಡ್ಕೊಂತೀನಿ, ಅದು ಎಲ್ಲಿವರೆಗೂ ಆದ್ರೆ ಸರಿ. ಚೆನ್ನಾಗಿದ್ದೀರಾ? ಏ ತೊಂದ್ರೆ ಬೇಡ 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 ಬೇಡ, ಎಂತ ಇಲ್ಲ ಎಂತ ಇಲ್ಲ, ನಿಮ್ಮನ್ನು ನೋಡ್ಕೊಂಡು ಅಂತ ಬಂದೆ. ಚೆನ್ನಾಗಿದ್ದೀರಲ್ಲ, ಮೊನ್ನೆ ನಿಮ್ ಕಮೆಂಟ್ ನೋಡಿದೆ, ನೀವು ನೆನಪಾದ್ರಿ. ಏನಂತ ಏನೋ ಬರ್ದಂಗಿತ್ತು, ಏನು ಹೌದೌದು, ಏನು ವೈಕುಂಠ ಏಕಾದಶಿ ಏನೋ ಇರಬೇಕು. ನಾನು ರಿಪ್ಲೈ ಕಳಿಸಿದ್ದೀನಿ ಅಷ್ಟೇ. ಹೌದಾ, ಸಂತೋಷ. ಆರೋಗ್ಯವಾಗಿದ್ದೀರಾ? ಎಂತ ಇಲ್ಲ, ಸುಮ್ಮನೆ ನಾನು ಬರ್ಬೇಕಾದ್ರೆ ಬೇಕಾದ್ರೆ ಅಮ್ಮಂಗೆ ಕರ್ಕೊಂಡು. ಈಗ ಹೊಸ ಆಶ್ರಮದ್ದು ಡೇಟ್ ಹಾಕ್ಸೋಗೋಬೇಕು. ಲೊಕೇಶನ್ನು ನೀವು ಹೇಳಿದಿರ, ನಾನು ಆ ಕಡೆಯಿಂದ ಬಂದಿಲ್ಲ. ಯಾವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟು? ಅಲ್ಲಿ ಶುರುವಾಗಿದೆ, ಅಲ್ಲಿ ಕಂಪ್ಲೀಟ್ ಆಗಿದೆ. ಹೊಸಮನೆ ಅಲ್ಲ, ಗೃಹ ಪ್ರವೇಶದ್ದು ಡೇಟ್ ಹಾಕ್ಸೋಬರಕ್ಕೆ ಹೋಗ್ಬೇಕು. ಅದಕ್ಕೆ ಅಮ್ಮನ ಕರ್ಕೊಂಡು ಈಗ ಮತ್ತೆ ವಾಪಸ್ ಹೋಗ್ಬೇಕು. ಸರಿ, ನಾನು ಕ್ಷೇಮ. ಮತ್ತೆ ನೀವು ಬಂದು ಇದು ಮಾಡಿದ ಸಹ ನಾನು ನಮ್ಮ ಮಕ್ಕಳ ಹತ್ರ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೆ. ನೋಡಪ್ಪ, ಹಿಂಗೆ ಸೋನು ಶ್ರೀನಿವಾಸ ಅಂತ ಅವರು ನನ್ನ ಗಮನ ಬರೆದಿರ, ಕ್ಯಾಮ್ರಾ ಕ್ಯಾಪ್ಚರ್ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿ ಅಪೋಸಿಟ್ ಮಾಡಿ ನಮ್ಮ ಬಯೋಡೇಟಾ ಏನಿತ್ತು ನಮ್ಮ ಹಿಸ್ಟ್ರಿ ಎಲ್ಲ ತಗೊಂಡ್ಬಿಟ್ಟವ್ರೆ. ಅದು ನಿಮ್ಗೆ ಮಾಹಿತಿ ಮೊದಲೇ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಅವ್ರಿಗೆ ಬೇಜಾರ್ ಆಗೋದು ಬೇಡ ಅಂತ. ನಮ್ಮಪ್ಪ ನಮಗೆ ಅಂದ್ರೆ ನಾವು ಫ್ರೆಂಡ್ಸ್ ತರ ಇದ್ದೀವಿ, ಅದ್ರಾಗೆ ಅವ್ರು ಅಷ್ಟೆಲ್ಲ ಮಾಡಿದ್ರು ನಾವು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದೀವಿ, ಅದ್ರಾಗೇನು ಎರಡು ಮಾತಿಲ್ಲ. ಮತ್ತೆ ನಮ್ಮ ರಿಲೇಷನ್ಶಿಪ್ಗೆಲ್ಲ ನಾನೇ ಫಾರ್ವರ್ಡ್ ಮಾಡಿದೆ, ಶೇರ್ ಮಾಡಿದೆ. ಮತ್ತೆ ನಾವು ಹುಟ್ಟು ಬೆಳೆದೆಲ್ಲ ಅಲ್ಲಿ ಯಲಹಂಕತ್ರಲ್ವಾ, ಅಲ್ಲಿ ಆ ಊರಲ್ಲೆಲ್ಲ ನಮ್ಗೆ ಎಲ್ಲ ಎಲ್ಲ ಗೊತ್ತಿದ್ದೆ. ಫೇಸ್ಬುಕ್ ಅಲ್ಲಿ ತುಂಬಾ ಜನ ನೋಡಿರೋದನ್ನ, ಅದು ನಂಗೆ ಫಾಲೋ ಮಾಡಕ್ಕೆ ನಂಗೆ ಗೊತ್ತಾಗಲ್ಲ. ಅವ್ರು ಶೇರ್ ಮಾಡ್ಕೊಂಡವ್ರೆ, ಆಮೇಲೆ ಅವ್ರು ನಮಗೆ ಕಾಲ್ಗಳು ಮಾಡೋದು, ನಿಮ್ಗೆಲ್ಲ ನಮಗೆ ಕಾಲ್ ಮಾಡೋದು ನೋಡ್ದು ಅಂತ ಹೆಸರು. ಏನು ಪಾಸೋ, ನಿಮ್ಮ ನಗ್ ಮಾಡಬೇಕು ನಾವು. ಯಾಕಂದ್ರೆ ನಮ್ಮ ಮಕ್ಳು ಏನು ಮಾಡಿದ್ರು ಅವು ಅಲ್ಲಿ ಎಲ್ಲರಿಗೂ ಗೊತ್ತು, ಅವ್ರ ಫ್ರೆಂಡ್ ಸರ್ಕಲ್ಲೆಲ್ಲ ತಗೊಂಡಿದ್ರು ಅವ್ರಿಗೆಲ್ಲ ಗೊತ್ತಲ್ವಾ, ಯಾರ್ಯಾರು ಕಮಿಟ್ಮೆಂಟ್ ಇದ್ರು ನನ್ನ ಹತ್ರ ಅವರೆಲ್ಲ ಇದು ಶೇರ್ ಮಾಡಿದ್ರು. ನಮ್ಮ ರಿಲೇಷನ್ ಎಲ್ಲ ಶೇರ್ ಆಯಿತು, ನಮ್ಮ ಹೆಂಡತಿ ಸಂಬಂಧಿಕರಿಗೆಲ್ಲ ಶೇರ್ ಆಯಿತು. ಆಮೇಲೆ ನನ್ನ ಬಗ್ಗೆ ಯಾರು ನನ್ಗೆ ಅಂದ್ರೆ ನನ್ನಿಂದ ತೊಂದರೆ ಆಗ್ಬಾರ್ದಪ್ಪ ಅಂತ ಒಬ್ಬನ ಪವರ್ ಟಿವಿ ಪ್ರೆಸ್ ರಿಪೋರ್ಟರ್ ಕಾಲ್ ಮಾಡ್ದ, ನಮಗೆ ನೀವು ಏನು ಮಾಹಿತಿ ಕೊಡಲ್ಲ, ಇವ್ರು ಹೋಗಿ ಕೊಟ್ಬಿಟ್ಟಿದಾರೆ. ಅವರು ನಮ್ಗೆ ಯಾರು ಅಂತ ಗೊತ್ತಿಲ್ಲ, ಅವ್ರ ಕಾರ್ಯಕ್ರಮಗಳು ನಮ್ಗೆ ಇಷ್ಟ ಆಗ್ತಾ ಇದ್ದಿದ್ದು ನಾನು ನೋಡ್ತಾ ಇದ್ದೆ. ನಮ್ಮ ಜೀವನದಲ್ಲಿ ನಾನು ಅದನ್ನು ಅಳವಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಮನುಷ್ಯನ ಜೀವನದಲ್ಲಿ ಏನು ಬೇಕೋ ಅದು ಅವ್ರ ಹತ್ರ ಐತೆ. ಅವ್ರ ಕಾರ್ಯಕ್ರಮಗಳು ನಾನು ಫ್ರೀ ಇದ್ದಾಗ ನಾನು ಫಾಲೋ ಮಾಡ್ತೀನಿ. ಮತ್ತೆ ಎಲ್ಲರಿಗೂ ಹೇಳೋದಲ್ಲ, ನಾವು ಅಳವಡಿಸ್ಕೊಂಡು ನಿಮ್ಮ ದೊಡ್ಡತನ ಅದು ತಾಳ್ಮೆ ಮುಖ್ಯ. ಏನು ಮಾಡೋದು, ಆಗಲಿ ಈಗ ಹಂಗೆ ಕೇಳಿದ್ರ ಫೋನ್ ಮಾಡಿ ಹಂಗೆ ಕೇಳ್ತಾರೆ ಕೇಳ್ತಾರೆ. ನಮಗೆ ಒಂದು ಇದು ಮಾಡಿಲ್ಲ ನಿಮ್ಗೆ, ನಮ್ಗೆ ಗೊತ್ತಿಲ್ಲದಂಗೆ ಯಾರು ಅವ್ರು TRP ಅವರು TRP ಮಾಡ್ಕೊಂತಾರೆ, ಅವ್ರ ದುಡ್ಡುಗಳು ಮಾಡ್ಕೊಂತಾರೆ. ಅದು ದುಡ್ಡು ಕಾಸು ಇಲ್ಲಿ ನನ್ನ ಹತ್ರ ಬರಬೇಡ, ಅದು ನಮ್ಮ ನೋವುನ ಅದು ಭಾವನೆಗೆ ಸಂಬಂಧ ನಿಜ ನೋವುನ ಅವ್ರ ಹತ್ರ ಶೇರ್ ಮಾಡಿ. ಇಲ್ಲಿ ಲೋಕಲ್ ಆಗಿ ಇರೋ ಅಣ್ಣ ನಿಮ್ದು ಎದುರುಗಡೆ ನಮ್ಮೆಲ್ಲ ನಮ್ಮ ಸರ್ಕಲ್ಲೇ, ನಮ್ಗೆ ಯಾರು ದುಷ್ಮನೇ ಇಲ್ಲ ಇಲ್ಲಿ. ಅಜಾತ ಶತ್ರು. ನಾನು ನಿಮ್ಗೇನ ನೋಡಿದೆ ಏನ್ ಅಂಕಲ್ ಅದೇನು ಹೊಸರು ಕಣ್ಣ ನೀರ್ ಹಾಕಿದ್ರಲ್ಲ ಅಂತ, ಅದು ನೀನು ಅಲ್ಲೇ ನೋಡ್ಬೇಕು, ನಾವ್ ಹೇಳಕ್ ಬರಲ್ಲ. ಅದು ಒಂದ್ಸಲಿ ಒಂದಿದ್ದು ಮತ್ತೆ ಹೇಳ್ಬೇಕಂದ್ರೆ ಅದ್ ನಾಟಕೀಯ ಅನ್ಸ್ಬಿಡುತ್ತೆ. ಅದು ಹಾಗೆ ನೋಡ್ಬೇಕು, ಅಲ್ಲೇ ನೋಡ್ಬೇಕು, ನೀವು ಅಲ್ಲೇ ನೀವು ಅರ್ಥ ಮಾಡಿ. ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಎಕ್ಸ್ಪ್ಲೇನ್ ಮಾಡಕ್ ಬರ, ಯಾಕಂದ್ರೆ ನಾನು ಬಂದಾಗ ಕ್ಯಾಮ್ರಾ ಇದೆ ಅಂತ ಗೊತ್ತಿರಲಿಲ್ಲ. ನಾನು ನಿಮಗೆ ಆಪ್ತ ಅಂತ ಅನ್ಸಿದ್ರೆ ನಿಮ್ ಭಾವನೆಗಳು ಆಚೆಗೆ ಬರೋದು. ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಆಯ್ತು, ನನ್ನ ರಿಸ್ಕ್ ನನ್ನ ಜೀವನ ಅದು ಎಲ್ಲಾರ್ಗು ಹೇಳೋದಲ್ಲ ಹಾಳು ಮಾಡಿದ್ರು. ಬಟ್ ಅದನ್ನ ಕೇಳೋ ಮನ್ಸಿರೋರ ಹತ್ರ ಬಂದು ಕೇಳಿದ್ರೆ ನಮಗೂ ಹೇಳಬೇಕು ಅಂತ ಏನೋ ಹೋಗಿ ಏನೋ ಬರ್ತದೆ, ಅಟ್ ಟೈಮಲ್ಲಿ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ. ನಿಮ್ ದೊಡ್ಡತನ ಅದು. ಬೇರೆಯವರು ಈ ಒಂದು ಸಬ್ಜೆಕ್ಟಲ್ಲಿ ಮಕ್ಕಳಿಗೆ ಅವ್ರಿಗೇನಾದರೂ ಬ್ಯಾಡ್ ಹೋಗಿ ರಾಂಗ್ ಮೆಸೇಜ್ ಕೊಟ್ಟಾಗ ಅವ್ರು ನನಗೆ ರಿವರ್ಸ್ ಆಗ್ಬೋದಾಗಿತ್ತು. ಹೌದು, ಏನಪ್ಪ ನಾವು ಮಾಡಿದ್ದೆಲ್ಲ ನೀನು ಎಲ್ಲ ಕಡೆ ಪ್ರಚಾರ ಮಾಡಿದ್ಯ ಅಂತ. ಆದರೆ ಆ ಥರ ಮಕ್ಕಳೇನಂದ್ರು ಮಕ್ಕಳ ನಾನು ಅಪ್ಡೇ ಅಟ್ಟು ಅಟ್ ಟೈಮ್ಗೆ ನಾನು ಅವರಿಗೆ ರಿಪೋರ್ಟ್ ಮಾಡಿದೆ. ಈ ಥರ ಬಂದಿದ್ರು ನನ್ನದು ಬಯೋಡೇಟ್ ಎಲ್ಲ ತಿಳ್ಕೊಂಡ್ರು, ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಬರ್ತವೆ ಅಂತ. ಮತ್ತೆ ಅವನಿಗೂ ಶೇರ್ ಮಾಡಿದೆ, ಬಂದಿದೆ ಕಳಿಸಿದ್ದೀನಿ ಅಂತ. ಆಮೇಲೆ
ಏನ್ ನೋಡಿದ್ರು ಕ್ವಶನ್ ಹಾಕ ಇರೋದನ್ನ ಪ್ಯಾಕ್ಟ್ ಹೇಳಿದ್ ನಾನು. ವಾಸ್ತವ ಸತ್ಯ ಅಷ್ಟು ಅಂಡ್ ಬೈದಿಲ್ಲ. ಅದರಲ್ಲಿ ಏನೋ ಮಕ್ಕಳನ್ನ ಕೆಟ್ಟವರು ಅವ್ರು ಸರಿನೇ ಇಲ್ಲ ಅಂತ ಹೇಳಿಲ್ಲ, ಅವರನ್ನ ತಿದ್ಕೊಂಡಿದ್ದಾರೆ ಈಗ ಚೆನ್ನಾಗಿದ್ದಾರೆ ಅಂತಲೇ ಹೇಳಿದ್ರಿ ನೀವು. ಮತ್ತೆ ಅವ್ರು ಏನಾದ್ರು ಮನ್ಸು ನೋವಾಗತ್ತಾಗಿದ್ರೆ ನನಗೆ ಅವರು ರಿವರ್ಸ್ ಮಾಡ್ಬೋದಾಗಿತ್ತು. ನಿಜ 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 ಅಲ್ಲ, ಅಂತ ಸಂಸ್ಕಾರ ಕೆಟ್ಟ ಮಕ್ಕಳಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಹೆಮ್ಮೆ ಇತ್ತು, ಅದಕ್ಕೆ ಹೇಳ್ಕೊಂಡ್ರಿ, ಇಲ್ಲಾಂದ್ರೆ ಭಯಪಟ್ಟು ಹೇಳ್ಕೊಂಬಾರ್ದಿತ್ತು ಅಷ್ಟೇ. ಹೇಳ್ಬಿಟ್ಟಿದ್ದೀನಿ ನನ್ನ ಮಕ್ಕಳು ನನ್ನ ಮನೆಗೆ ಮಾಡಿದ್ರು. ಫೈನಲ್ ಈ ಕಾರ್ಯಕ್ರಮ ಆದ್ಮೇಲೆ ಮತ್ತೆ ಬೇರೆ ಒಂದು ಸಬ್ಜೆಕ್ಟ್ ಅವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ಟೆ, ಇನ್ನು ಮುಂದೆ ನಾನು ನಿಮ್ಗೆ ಮದುವೆ ಮಾಡೋ ವಿಷಯದಲ್ಲಿ ಎಂಟ್ರಿ ಫೇರ್ ಇಲ್ಲ, ನಿಮ್ಮ ಪೇಮೆಂಟು ನೀವೇ, ನಿಮ್ ಪೇಮೆಂಟು ನನಗೆ ಬೇಡ, ನೀವು ವೈಯಕ್ತಿಕ ಜೀವನ ನೀವು ರೂಪಿಸ್ಕೇಳ್ರಿ, ನಾನು ಇನ್ನೆಲ್ಲಿ ಬ್ರೋಕರ್ ಅಲ್ಲಿ ನಿಂದಿಕೊಂಡು ಹೆಣ್ಣುಗಳು ನೋಡೋ ವಿಷಯಕ್ಕೆ ಮದುವೆ ಮಾಡಕ್ಕೆ ನಾನು ಮುಂದೆ ಇನ್ನೂ ಆಗಿಲ್ಲ ಮದುವೆ. ನೀವು ಬಂದೋದ್ಮೇಲೆ 3 ತಿಂಗಳಾಯ್ತು ನಾನು ಅವ್ರಿಗೆ ಈ ಮಾಹಿತಿ ಕೊಟ್ಟು ಆನ್ಲೈನ್ ಅಲ್ಲಿ ಏನೋ ಮ್ಯಾಟ್ರಿಮನಿ ಏನು ಜೋಡಿ ಆಪ್ ಅಂತ ಏನೇನು ಇವೆ ಎಲ್ಲ ಅಪ್ಲೋಡ್ ಮಾಡಿ ಪೇಮೆಂಟ್ ನಾನೇ ಮಾಡಿ ಅವರು ಇದು ನೋಡಿ ಹುಡುಕೇಳ್ರಿ, ನೀವು ಆನ್ಲೈನ್ ಅಲ್ಲಿ ಹುಡುಕೇಳ್ರಿ, ಇಲ್ಲ ನೀವು ವರ್ಕ್ ಮಾಡೋದಾಗೆಲ್ಲ ಇದ್ರೆ ನಿಮ್ಗೆ ಒಪ್ಪಿದ್ರೆ ಕ್ಯಾಶ್ ಬಗ್ಗೆ ಯೋಚನೆ ಮಾಡಬೇಡ್ರಿ. ಅದ್ರ ಬಗ್ಗೆ ಏನು ತೊಂದರೆ, ಅವ್ರ ಒಪ್ಪಿ ಅವರು ನಿಮ್ಮನ್ನ ಒಪ್ಪಿದ್ರೆ ಹುಡುಗಿಗೆ 18 ಮೇಲೆ ಆಗಿರಲಿ, 18 ಒಳಗಿದ್ರೆ ಅದು ಅಪರಾಧ. 18 ಮೇಲೆ ಆಗಿತ್ತು ಅಂದ್ರೆ ಲೀಗಲ್ ಏನೇ ಇರಲಿ ನಾನು ನೋಡ್ಕೊಂತೀನಿ, ಅದು ಎಲ್ಲಿವರೆಗೂ ಆದ್ರೂ ಸರಿ ನೀವು ಭಯ ಪಡೋಂಥದ್ದಿಲ್ಲ, ಫ್ರೀಡಮು ನನ್ನ ಬಿಟ್ಟು ಬಿಡ್ರಿ ಮುಕ್ತಿ ಅಂದ್ರೆ ಹಂಗೆ ಫ್ರೀಡಮ್ ಬಿಟ್ಟಾಗ ಅದನ್ನ ಕೆಟ್ಟದಾಗ ಬಳಸ್ಕೊಳ್ದೆ ಇರೋದ್ರೆ ಒಳ್ಳೇದು. ಈಗ ನಮ್ಮ ಅಪ್ಪ ನಾನು ಏನು ಕೇಳಲ್ಲ ಅನ್ಕೊಂಡು ಹೆಣ್ಮಕ್ಳು ಬದುಕಲ್ಲಿ ಆಟ ಆಡೋ ಮಕ್ಳು ಆಗ್ಬಾರ್ದು ಅಲ್ಲ, ಹಂಗಾಗ್ಬಾರ್ದು. ಹಂಗಾದ್ರೆ ಈಗ ನಿಮ್ಮ ಮಕ್ಳು ನಿಮ್ಗೆ ಎಷ್ಟು ಪ್ರೀತಿಯೋ ಅವ್ರ ಹೆಣ್ಮಕ್ಳು ಅವ್ರವ್ರಿಗೆ ಅವ್ರವ್ರ ತಂದೆ ತಾಯಿ ಅವ್ರಿಗೆಲ್ಲ ಕ್ಯಾರೆಕ್ಟರ್ ಅಲ್ವಲ್ಲ. ನಿಜ 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 ಆನ್ಲೈನಲ್ಲಿ ಕೂಡ ಅಪ್ಡೇಟ್ ಮಾಡಿ ಅದನ್ನ ಹೇಳ್ತಾರೆ ಮ್ಯಾಟ್ರಿಮೋನಿ ಶಾದಿ ಏನೇನು ನಾನೇ ಇನ್ವೆಸ್ಟ್ಮೆಂಟ್ ಮಾಡಿ ಆನ್ಲೈನ್ ಕಳಿಸಿ ಅವ್ರಿಗೆ ದುಡ್ಡಿದೀರ ನೀವು ಕೇಳಿ ನಿಮಗೆ ಬೇಕಾದ ಹುಡುಕಳಿ. ಹಿಂಗ ಮಾಡಿದೆ ಹಿಂಗ ಮಾಡಿದೆ ಅಂತ ಅವ್ರ ನೋವಿ ಕೋದ್ ಬೇಡ, ನಿಮ್ಮ ಜೀವನ ನಿಮ್ ಕೈಲಿದೆ ಅಷ್ಟೇ. ತಪ್ಪು ಮಾಡ್ಕೊಂಡ್ರು ಸರಿ ಮಾಡ್ಕೊಂಡ್ರು ನಿಮ್ದೆ, ನೀವಿರೋವರೆಗೂ ಸಿಕ್ತಿರೋವರೆಗೂ ನಿಮ್ಮನ್ನ ನಾನೇ ಸಾಕ್ತೀನಿ. ನಿಜ 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 ನಿಮ್ಮ ಪೇಮೆಂಟ್ ನಮಗೆ ಬೇಡ ಬೇಡ. ನಿಜ ಅಲ್ಲ ನೋಡಿ, ನೀವು ಇಷ್ಟು ಮಕ್ಕಳಿದ್ರು ವಯಸ್ಸು ಈ ಹಂತಕ್ಕೆ ಬಂದರೂ ನೀವು ಎಳ್ನೀರು ಮಾಡ್ತಿದ್ದೀರಾ, ಜೀವನ ಮಾಡ್ತೀರಾ, ಮತ್ತೆ ನಾನೇ ಸಾಕ್ತೀನಿ ಅಂತ ಹೇಳ್ತಾ ಇದ್ದೀರಾ ನೋಡಿ ಅಂತ ಅದ್ಭುತ. ಮಕ್ಕಳದೊಂದು ನಿಜ 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 ಅಂದ್ರೆ ಇನ್ನೇನು ನನ್ನ ಕೈ ಲೋಟ ತಂದು ನೀರು ಕುಡಿಯೋಕ್ಕೂ ಆಗಲ್ಲ ಅನ್ನೋ ಸ್ಥಿತಿಗೆ ಬಂದಾಗ ನಿಮ್ಮ ಮೇಲೆ ಬಿದ್ದಿದೆ. ಹೌದು, ಒಬ್ಬ ಮಕ್ಕಳಾಗ ಅದು ಕರ್ತವ್ಯ ಅವರು, ಅದನ್ನ ನಾವು ಮಾಡ್ಕೊಂಬಂದಿದ್ದೀವಿ, ಅದನ್ನ ಅವರು ಮಾಡ್ತಾರೆ. ಭರವಸೆ ನಮ್ಗೆ ಹೋಯ್ತು, ನನಗೆ ಎಳ್ನೀರು ಕಟ್ ಮಾಡಕ್ ಆಗಿಲ್ಲ ಅಂದ್ರು ಬೇರೆ ಬೇರೆ ಉದ್ಯೋಗಗಳೆಲ್ಲ ನನ್ನ ತಲೆನಿದೆ. ಇದೇ ಜಾಗ ಇದೆ ನೋಡ, ಅಲ್ಲಿ ಚಡ್ಡಿ ಹಾಕೊಂಬರ್ತಾರೆ ಯಜಮಾನ್ರು, ಅವ್ರದೇ ಇದು ಸೈಟು, ಅವ್ರ ಹೆಸರು ನಾರಾಯಣಪ್ಪ ಅಂತ, ಅವ್ರ ಮಗ ಲ್ಯಾಂಡ್ ಡೆವಲಪ್. ಅವತ್ತು ಹೇಳಿದ್ರಿ ಪಾಪ ಅವ್ರ ಬಗ್ಗೆ. ಈಗ ದಿನಕ್ಕೆ 4 ಸರಿ ಬರ್ತಾರೆ, ನಾನು ಕಾಂಟ್ಯಾಕ್ಟ್ ಮಾಡೋಗ್ತಾರೆ. ಅದು ವ್ಯವಹಾರಕ್ಕೂ ಮೀರಿ ಒಂದು ಬಾಂಧವ್ಯ. ನಿಜ ನಿಜ ಫ್ರೆಂಡ್ಶಿಪ್ ತರ. ನಿಜ 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 ನಾವು ತೋರಿಸ್ತೇನಲ್ಲ, ನಾನು ಒಂದು ಕೆಲಸ ಅಂತಾರೆ, ನಾನು ಹೇಳಲ್ಲ ಏನು ಪುಟ್ಟ ಹೇಳಿದ್ದೆ. ಅವ್ರ ಮೊಮ್ಮಗಳ ಇಲ್ಲ ನಮ್ಗೆ ಆಪ್ತರು. ಹೌದಾ? ಒಂದು ವರ್ಷದಿಂದ ಕಸ್ಟಮರ್ ಸ್ಕೂಲ್ ರಜಾ, ರಜಾ ದಿವಸ ಎಳ್ನೀರು ಕುಡಿಯಂಗಿಲ್ಲ. ಪಾರ್ಸಲ್ ತಗೊಂಡೋತಿಯಾ? ಓ ಮೇರಿ ಹಬ್ಬ ಇನ್ನೇ ಇಲ್ಲ ಯಜಮಾನ್ರೆ, ನನಗೆ ಬಹಳ ಖುಷಿ. ನಿಮ್ಮನ್ನ ನಾನು ಒಬ್ಬ ತಂದೆ ಗುರುಗಳ ಸ್ಥಾನದಲ್ಲಿ ಇಟ್ಟಿದ್ದೀನಿ ನಿಮ್ಮನ್ನು, ಅಷ್ಟೇ ಪ್ರೀತಿಯಿಂದ. ಸಿ ನಾನು ಇಲ್ಲಿ ತುಂಬ ಸರಿ ಹೋಗ್ತೀನಿ, ಬಟ್ ಅರ್ಜೆಂಟ್ ಯಾವುದೇ ಒಂದು ಕಾರಣಕ್ಕೆ ನಿಲ್ಲಿಸ್ಲಿಕ್ಕೆ ಆಗಲ್ಲ. ಜಾಸ್ತಿ ಇದೆ ಅಯ್ಯೋ, ಹಾಗಾಗಿ ಒಂದೇ ಒಂದು ಜವಾಬ್ದಾರಿ. ಏನಿಲ್ಲ ಕಸ್ಟಮರ, ಏನಿಲ್ಲ ನಿಮ್ಮ ಕೆಲಸ ಶ್ರೇಷ್ಠ. ಕಸ್ಟಮರ್ ವೇಟ್ ಮಾಡಿಸ್ತಾ ಇದ್ದೀನಿ, ಎರಡು ಹಳ್ಳಿರ್ಬೇಕು. ನಿಂಗೆ ಒಂದು ಅಕ್ಕನಿಗೆ ಒಂದ, ಮಮ್ಮಿಗೆ ಬೇಡವಾ? ಮಮ್ಮಿಗೂ ಬೇಕಾ? ಸರಿ ಬರಲ್ಲ, ನಾನು ಬರ್ತೀನಿ ಬರ್ತೀನಿ ಬರ್ತೀನಿ. ನೀವು ಇಲ್ಲಿ ನಾನು ನೋಡ್ಕೊಂಡು ಹೋಗ್ತಾ ಇರ್ತೀನಿ, ಆದರೂ ಒಂದೊಂದ್ಸಲಿ ಸಮಯ ಮಾಡ್ಕೊಂಡು ಬರ್ತೀನಿ. ಬರ್ತೀನಿ.